ಇವತ್ತು ಅಂಬೇಡ್ಕರ್ ಇರ್ಬೋದು, ಬಸವಣ್ಣನವ್ರು ಇರ್ಬೋದು, ಸಂಗೊಳ್ಳಿ ರಾಯಣ್ಣನವ್ರು ಇರ್ಬೋದು, ಇವರೆಲ್ಲ ಜಾತಿ ವರ್ಗವನ್ನ ಮೀರಿ ಈ ದೇಶಕ್ಕೆ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳು. ಅಂಥವ್ರಿಗೆ ಅಪಮಾನ ಮಾಡೋದು ಒಂದೇ, ಅವರು ಎತ್ತ ತಾಯಿಗೆ ಅಪಮಾನ ಮಾಡೋದು ಒಂದೇ ಅಂತೇಳಿ ಈ ಸಂದರ್ಭದಾಗ ಹೇಳ್ತೀವಿ. ನಾವು ನಮ್ಮ ಜೊತೆ ತಾಳಿಕೋಡಿ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸಾಯಿಬಣ್ಣಣ್ಣ ಆಲ್ಯಾಳ್ ಅವರು ಮತ್ತು ಉಪಾಧ್ಯಕ್ಷರಾದಂಥ ಮಲ್ಲಣ್ಣಣ್ಣ ಹಿರೇಕುರುಬರವರು, ಅಡತಿ ಅಂಗಡಿ ವ್ಯಾಪಾರಸ್ಥರಾದಂಥ ರಮೇಶ್ ಅಣ್ಣವರು, ಇನ್ನೂ ಹಲವಾರು ಜನ ಇವತ್ತು ನಮ್ಮ ಜೊತೆ ಈ ಒಂದು ದುಷ್ಕೃತ್ಯ ಏನು ಮಾಡ್ಯಾರ ಇವ್ರನ್ನ ತನಿಖೆ ಮಾಡಿ ಅವ್ರನ್ನ ಯಾರು ಕಂಡು ಹಿಡಿತಾರ ಅಲ್ಲಿ ತನೂ ಕೂಡ ನಾವು ಈ ಹೋರಾಟನ ಕೈ ಬಿಡುದಲ್ಲ. ಶೀಘ್ರದಲ್ಲೇ ಇದನ್ನು ತನಿಖೆ ಮಾಡಿ ಯಾರು ಇದನ್ನು ಮಾಡ್ಯಾರಂತೆ ಪತ್ತೆ ಹಚ್ಚಿ ಅವ್ರಿಗೆ ಕಠಿಣ ಕಾನೂನು ಕ್ರಮ ಸಿಗಿಸ್ಲಿ, ಏನು ಅವ್ರಿಗೆ ಕೊಡಿಸ್ಲಿಲ್ಲಪ್ಪ ಅಂತಂದ್ರ ನಾವು ಮುಂದಿನ ದಿನಮಾನದೊಳಗ ಇದನ್ನ ತಾಲೂಕಿನಾದ್ಯಂತನೇ ಏನು ಈ ಒಂದು ಹೋರಾಟ ಮಾಡಿ ಇದನ್ನ ಇಲ್ಲಿಗೆ ಬಿಡುವಂತ ಸಂದರ್ಭ ಇಲ್ಲಿಗೆ ಬಿಡುವಂತ ಪ್ರಶ್ನೆ ಇಲ್ಲ. ಇದನ್ನ ಹೆಚ್ಚು ಹೆಚ್ಚು ನಾವು ಜಾಗೃತಿ ಮಾಡಬೇಕಾಗ್ತದ. ಅದೇ ರೀತಿ ಎಲ್ಲಾ ರಾಯಣ್ಣನ ಅನುಯಾಯಿಗಳು, ರಾಯಣ್ಣನ ಪ್ರೇಮಿಗಳು ಏನಿದ್ದೀರಿ, ನೀವು ಕೂಡ ಹೆಚ್ಚು ಹೆಚ್ಚು ಈ ಘಟನೆಗಳು ಎಲ್ಲೆಲ್ಲಿ ಆಗ್ತಾವ ನೀವು ಸ್ವಲ್ಪ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ನಿಮ್ಮಲ್ಲಿಂದ ಏನೇನು ಸಾಧ್ಯ ಅಂತ ಸಿಸಿ ಕ್ಯಾಮ್ರಾ ಗಿಮ್ರಾ ಅಳವಡಿಸಾಕ. ಒಬ್ಬ ದುಷ್ಕೃತ್ಯ ಮಾಡವ ಒಬ್ಬ ಇರ್ತಾನ, ಕೋಮು ಸೌಹಾರ್ದತೆ ಕೆಡ್ತದ, ಊರಾಗ ಒಂದಕ್ಕೊಂದು ವೈಷಮ್ಯಗಳು ಬೆಳಿತಾವ, ಜಾತಿ ಒಳಗನೆ ಬೆಂಕಿ ಹುಡ್ತದ. ಯಾಕಂದ್ರೆ ಇಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅಂತೇಳಿ ಹೆಸರು ಕೊಟ್ಟದ್ದೇನೆ ಇದಿಷ್ಟೆಲ್ಲ ಸಮಸ್ಯೆ ಆಗತ್ತದ. ಯಾಕಂದ್ರೆ ಟಿಪ್ಪು ಸುಲ್ತಾನ್ ಕೂಡ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದವನೇ, ಅದು ನಿಮಗೂ ಗೊತ್ತದ ಇತಿಹಾಸ. ಆದ್ರೆ ಅಂತ ವ್ಯಕ್ತಿಗೆ ಹೆಸರು ಇಲ್ಲಿ ಬಳಸೋದ್ರಿಂದ ಅವ್ರು ಯಾರು ಮಾಡಿದ್ರು ಅಂತಂದ್ರೆ ನಾ ಹೇಳ್ಬೇಕಂದ್ರೆ ಒಂದೇ ಅವರು ಬ್ರಿಟಿಷ್ ಈ ಕೆಲಸ ಮಾಡಕ್ ಸಾಧ್ಯ ಹೊರತಾಗಿ ಮತ್ತೊಬ್ರು ಯಾರು ತಾಯಿ ಬಟ್ಟೆ ಕುಡಿತಾರೆ ಇದನ್ನ ಇಂಥ ಕೆಲಸ ಮಾಡೋದಲ್ಲ. ಅದಕ್ಕೆ ಶೀಘ್ರವಾಗಿ ಯಾರು ಪೊಲೀಸ್ ಇಲಾಖೆಯವರು ಇದನ್ನ ನೀವು ಏನೇ ಕಂಡೀಷನ್ ಶೀಘ್ರದಾಗಿನ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದನ್ನ ಮಾಡ್ಯಾರ ಕೃತ್ಯ ನೀವು ಅದನ್ನ ಕಂಡು ಹಿಡಿದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತೇಳಿ ನಮ್ಮ ಎಲ್ಲಾ ರಾಯಣ್ಣನ ಯುವಪಡೆ ಅಧ್ಯಕ್ಷರು ಮತ್ತು ಸಮಾಜದವರು ರಾಯಣ್ಣ ಅಭಿಮಾನಿಗಳದ್ದು ಒತ್ತಾಯ ಅದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ.